ನಮಸ್ಕಾರ ಸ್ನೇಹಿತರೆ, ನಾನು ಶಿಲ್ಪಾ ಶೆಟ್ಟಿ, ರಂಗಭೂಮಿ ಕಲಾವಿದೆ. ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆ ಒಂದು ಮಾಹಿತಿ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಗ ಊನ ಆದರೂ ಕೂಡ ಅದು ನಮಗೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಇವರು 15 ಜನ ಅಂಧರಾಗಿದ್ದರೂ ಕೂಡ ತಮ್ಮ ಅಂಧತ್ವವನ್ನು ಮೀರಿ ಕೂಡ ಕಲಾ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ಹಾಗೂ ಕಲಾ ಸೇವೆಯನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅವರಿಗೆ ಬೇರೆ ಯಾವುದೇ ಇನ್ಕಮ್ ಸೋರ್ಸ್ ಇರುವುದಿಲ್ಲ. ಇವರ ತಂಡ ಶ್ರೀ ಅಂಧರ ಗೀತ ಗಾಯನ ಕಲಾ ಸಂಸ್ಥೆ ಅಂತ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ 15 ಜನ ಅಂಧರು ಅವರು ಹಾಡುಗಳನ್ನು ಹಾಡ್ತಾ ಕಾರ್ಯಕ್ರಮಗಳನ್ನು ಕೊಡ್ತಾ ತಮ್ಮ ಕಲಾ ಸೇವೆಯನ್ನು ಮಾಡ್ತಾ ಅದರಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ಆದರೆ ಈ COVID-19 ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಹಾಗೂ ಇಡೀ ಜಗತ್ತಲ್ಲಿ ಎಷ್ಟು ಪರಿಣಾಮ ಬೀರಿದೆ ಅದು ನಿಮಗೆಲ್ಲರಿಗೂ ಗೊತ್ತು. ಸ್ನೇಹಿತರೆ, ಇವರ ತಂಡ ಹಾಗೂ ಇವರ ತಂಡದ ಸದಸ್ಯರು ತುಂಬಾ ಕಷ್ಟದಲ್ಲಿದ್ದಾರೆ. ಅವರಿಗೆ ಬೇರೆ ಯಾವುದೇ ಇನ್ಕಮ್ ಸೋರ್ಸ್ ಇರುವುದಿಲ್ಲ. ಕಲಾ ಸೇವೆ ಮಾಡುವಂತ ಕಲಾವಿದರಿಗೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ, ನಮ್ಮ ಕಲಾ ಸ್ವಪ್ನದ ತಂಡದಿಂದ ಹಾಗೂ ನಮ್ಮ ತಂಡದ ಸದಸ್ಯರಿಂದ ನಿಮಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ನೀವು ಸಹಾಯ ಮಾಡಬೇಕು ಅಂತ ಬಯಸಿದ್ರೆ ಅವರದು ಗೂಗಲ್ ಪೇ ನಂಬರ್ ಇದೆ. ನೀವು ಅವರಿಗೆ ಚಿಕ್ಕ ಸಹಾಯ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಅವರ ಗೂಗಲ್ ಪೇ ನಂಬರ್ ಕೊಟ್ಟಿರ್ತೀನಿ ಹಾಗೂ ಅವರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀನಿ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಯಾರೋ ಹಣ ಇದ್ದವರಿಗೆ ತಲುಪಿ ಅವರು ಸಹಾಯ ಮಾಡಬೇಕು ಅಂತ ಬಯಸಿದ್ರೆ ನಮ್ಮಿಂದ ಅವರಿಗೊಂದು ಸಹಾಯ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ನಮ್ಮ ಕಲಾ ಸ್ವಪ್ನದ ಕಡೆಯಿಂದ ನಿಮಗೆಲ್ಲರಿಗೂ ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು.